ಪ್ರತಿಷ್ಠಿತ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಭಾರತ ಗೆದ್ದಿದೆ. ಕುವೈತ್ ವಿರುದ್ಧದ ರೋಚಕ ಪಂದ್ಯವು ಟೈನಲ್ಲಿ ಅಂತ್ಯವಾದರೂ ಅಂತಿಮವಾಗಿ ನಡೆದ ಪೆನಾಲ್ಟಿ ಶೂಟೌಟ್ನಲ್ಲಿ ಭಾರತ ಗೆದ್ದು ಬೀಗಿದೆ. ಬೆಂಗಳೂರಿನ ಶ್ರೀ ಕಂಠೀರವ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯವು ಸೀಮಿತ ಅವಧಿಯ ಬಳಿಕ ಟೈ ಆಯಿತು. ಆ ಬಳಿಕ ಹೆಚ್ಚುವರಿ ಅವಧಿ ನೀಡಲಾಯಿತಾದರೂ ಉಭಯ ತಂಡಗಳು ಗೋಲು ಗಳಿಸುವಲ್ಲಿ ವಿಫಲವಾದವು. ಅಂತಿಮವಾಗಿ ಪೆನಾಲ್ಟಿ ಕವರ್ ಮೂಲಕ ವಿಜೇತರನ್ನು ನಿರ್ಧರಿಸಲಾಯಿತು. ರೋಚಕ ಪೆನಾಲ್ಟಿ ಶೂಟೌಟನ್ನು ಭಾರತವು 5-4 ಅಂತರದಿಂದ ಗೆದ್ದು ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಭಾರತ ಮತ್ತು ಕುವೈತ್ ನಡುವಿನ ಫೈನಲ್ ಪಂದ್ಯವು ರೋಚಕವಾಗಿ ಸಾಕ್ತು. ಉಭಯ ತಂಡಗಳು ಮೊದಲಾರ್ಧದಲ್ಲಿ ತಲಾ ಒಂದೊಂದು ಗೋಲು ಗಳಿಸಿದ್ವು. ದ್ವಿತೀಯಾರ್ಧದಲ್ಲಿ ಎರಡೂ ತಂಡಗಳಿಂದ ಯಾವುದೇ ಗೋಲು ಗಳಿಸಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಮಹತ್ವದ ಫೈನಲ್ ಪಂದ್ಯಕ್ಕೆ ಹೆಚ್ಚುವರಿ ಸಮಯ ನೀಡಲಾಯಿತು. ಉಭಯ ತಂಡಗಳ ಆಟಗಾರರು ಆವೇಶದ ಆಟಕ್ಕೆ ಮುಂದಾದರು. ಹೀಗಾಗಿ ಪಂದ್ಯವು ನಿರೀಕ್ಷೆಯಂತೆಯೇ ರೋಚಕವಾಗಿತ್ತು. ಕುವೈತ್ ಆರಂಭದಲ್ಲಿಯೇ ಮೇಲುಗೈ ಸಾಧಿಸಿತು. ಮೊದಲ ಸುತ್ತಿನ 14ನೇ ನಿಮಿಷದಲ್ಲಿ ಕುವೈತ್ ಮೊದಲ ಗೋಲನ್ನು ಗಳಿಸಿತು. ಲೀಡ್ನೊಂದಿಗೆ ಮುನ್ನುಗ್ಗಿದ್ದಂತಹ ಕುವೈತ್ ಗೆಲುವಿನ ಉತ್ಸಾಹದಲ್ಲಿ ಮುನ್ನುಗ್ಗಿತು. ಆದರೆ ಭಾರತವು ತವರಿನ ಅಭಿಮಾನಿಗಳಿಗೆ ನಿರಾಶೆಯನ್ನ ಮಾಡಲಿಲ್ಲ. ಲಾಲಿಯಂಜುವಾಲಾ ಚಾಂಗ್ಟೆ ಆತಿಥೇಯ ತಂಡಕ್ಕೆ ಮೊದಲ ಗೋಲ್ ತಂದುಕೊಟ್ರು. ಮೊದಲಾರ್ಧದ 38ನೇ ನಿಮಿಷದಲ್ಲಿ ಉಭಯ ತಂಡಗಳ ಗೋಲುಗಳ ಸಂಖ್ಯೆಯನ್ನು ಸಮಗೊಳಿಸಿದ್ರು. ಆ ಬಳಿಕ ಎರಡೂ ತಂಡಗಳಿಗೆ ಗೋಲು ಒಲಿಯಲಿಲ್ಲ. ಪಂದ್ಯದುದ್ದಕ್ಕೂ ಹಲವು ಆಟಗಾರರಿಗೆ ಹಳದಿ ಕಾರ್ಡ್ ತೋರಿಸಲಾಯಿತು. ಭಾರತದ 3ರಿಗೆ ಹಳದಿ ಕಾರ್ಡ್ ಪ್ರದರ್ಶಿಸಿದ್ರೆ ಕುವೈತ್ನ 5ರಿಗೆ ಯೆಲ್ಲೋ ಕಾರ್ಡ್ ತೋರಿಸಲಾಯಿತು. ಸ್ಯಾಪ್ ಚಾಂಪಿಯನ್ಶಿಪ್ ಫೈನಲ್ ಗೆದ್ದ ಭಾರತಕ್ಕೆ $50,000 ಅಂದರೆ ಅಂದಾಜು $41 ಲಕ್ಷ ರೂಪಾಯಿ ಬಹುಮಾನ ಸಿಗಲಿದ್ದು, ರನ್ನರ್ ಅಪ್ ತಂಡಕ್ಕೆ ಅಂದಾಜು $2,500 ಬಹುಮಾನ ಸಿಗಲಿದೆ. ಅಂದರೆ ಅಂದಾಜು $20 ಲಕ್ಷ ರೂಪಾಯಿ ಬಹುಮಾನವನ್ನು ಕುವೈತ್ ಪಡೆಯಲಿದೆ. ಹಾಲಿ ಚಾಂಪಿಯನ್ ಆಗಿ ಕಣಕ್ಕಿಳಿದಿರುವಂತಹ ಭಾರತವು ಟೂರ್ನಿಯುದ್ದಕ್ಕೂ ಉತ್ತಮ ಪ್ರದರ್ಶನವನ್ನು ನೀಡಿದೆ. ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ 4-0 ಅಂತರದಿಂದ ಗೆದ್ದಿತ್ತು. ಆ ಬಳಿಕ ನೇಪಾಳ ತಂಡದ ವಿರುದ್ಧವೂ ಭರ್ಜರಿ ಗೆಲುವನ್ನು ದಾಖಲಿಸಿತು. ಲೀಗ್ ಸ್ಟೇಜ್ನ ಕೊನೆಯ ಪಂದ್ಯದಲ್ಲಿ ಕುವೈತ್ ವಿರುದ್ಧ ಡ್ರಾ 1-1 ಸಾಧಿಸಿತು. ಸೆಮಿಫೈನಲ್ನಲ್ಲಿ ಲೆಬನಾನ್ ವಿರುದ್ಧ ಪೆನಾಲ್ಟಿ ಶೂಟೌಟ್ನಲ್ಲಿ 4-2 ಗೆದ್ದು ಫೈನಲ್ ಅನ್ನು ಪ್ರವೇಶಿಸಿತು. ಇದೀಗ ಫೈನಲ್ ಪಂದ್ಯದಲ್ಲಿ ಮತ್ತೆ ಶೂಟೌಟ್ನಲ್ಲಿ ಗೆದ್ದು 9ನೇ ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಸ್ಯಾಪ್ ಚಾಂಪಿಯನ್ಶಿಪ್ ಟೂರ್ನಿಯ ಆರಂಭಕ್ಕೂ ಮುನ್ನ ಭಾರತ ಇಂಟರ್ ಕಾಂಟಿನೆಂಟಲ್ ಕಪ್ ಜಯಿಸಿತ್ತು. ಇದೀಗ ಅದರ ಬೆನ್ನಲ್ಲೇ ಮತ್ತೊಂದು ಫುಟ್ಬಾಲ್ ಟ್ರೋಫಿಯನ್ನು ಗೆದ್ದಿದೆ.